ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಆಹಾ ಎಂತ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಆಟ ಪಾಠ ನೋಟ ಎಲ್ಲವೂ ಊಟ ಇದ್ರೆ ಮಾತ್ರ ಸಾಧ್ಯ. ಸೊಗಸಾದ ಊಟ ಸಾಧ್ಯ ಆಗೋದು ಆಹಾ ಎಂತ ರುಚಿ ಅಂತ ತಿಂದಾಗ ಮಾತ್ರ. ಊಟಗಳಲ್ಲಿ ಅದೆಷ್ಟು ಬಗೆಗಳಿವೆ, ಅದೆಷ್ಟು ಸಂಪ್ರದಾಯಗಳಿವೆ. ಹಾಗೆ ಸುಮ್ಮನೆ ಒಮ್ಮೆ ಯೋಚನೆ ಮಾಡಿ ನೋಡಿ, ನಮ್ಮ ಜನಸಂಖ್ಯೆ ಎಷ್ಟಿದೆಯೋ ಅಷ್ಟು ಪ್ರಕಾರದ ಊಟಗಳಿರಬಹುದು. ಅದಕ್ಕೆ ಊಟ ತನ್ನಿಚ್ಛೆ ನೋಟ ಪರಿಚ್ಛೆ ಅಂತಾರೆ. ಈಗ ಊಟ ನೋಟ ರುಚಿ ಎಲ್ಲವೂ ಕಾಯ್ತಾ ಇದೆ ನಮ್ಮ ಈ ಕಾರ್ಯಕ್ರಮದಲ್ಲಿ. ಬನ್ನಿ ನೋಡ್ಕೊಂಡು ಬರೋಣ. ವೀಕ್ಷಕರೇ, ನಮ್ಮ ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ಈ ಗೋಧಿಯ ಉಪಯೋಗ ಅಷ್ಟಿಷ್ಟಲ್ಲ, ಗೋಧಿ ಹಿಟ್ಟಿನಿಂದ ಕೂಡ ಈ ಚಪಾತಿ, ರೋಟಿ ಮತ್ತಿತರ ಅನೇಕ ಖಾದ್ಯಗಳನ್ನು ತಯಾರಿಸುವುದು ವಾಡಿಕೆಯಲ್ಲಿ ಬರ್ತಾ ಇದೆ. ಇದೇ ಗೋಧಿ ಹಿಟ್ಟಿನಿಂದ ರುಚಿಯಾದ ಸಿಹಿ ಉಂಡೆ ಮಾಡ್ತಾ ಇದ್ದಾರೆ ನಮ್ಮ ಇವತ್ತಿನ ಅತಿಥಿ ಶ್ರೀಮತಿ ಸರೋಜಾ ಮಂಜುನಾಥ್ ಅವರು. ಇವರು ಅನೇಕ ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನು ಹೊಂದಿದ್ದಾರೆ. ಅಡಿಗೆಯಲ್ಲಿ ವಿಶೇಷ ಆಸಕ್ತಿ ಹೊಂದಿ ನಮ್ಮ ಕಾರ್ಯಕ್ರಮ ತಪ್ಪದೇ ವೀಕ್ಷಿಸಿ ಭಾಗವಹಿಸಬೇಕೆಂದು ಆಸೆಯಿಂದ ಬಂದಿದ್ದಾರೆ. ಹಾಗಾದರೆ ಇವತ್ತು ಈ ಗೋಧಿ ಹಿಟ್ಟಿನಿಂದ ಉಂಡೆ ಹೇಗೆ ಮಾಡ್ತಾರೆ ಅಂತ ನೋಡೋಣ. ನಮಸ್ಕಾರ ಸರೋಜಾ ಅವರೇ, ಇವತ್ತು ನೀವು ಗೋಧಿ ಹಿಟ್ಟಿನಿಂದ ಉಂಡೆ ಮಾಡ್ತಿದ್ದೀರಾ? ಹೇಗೆ ಇದು ಉಂಡೆ ಅಂದ್ರೆ, ಸಾಮಾನ್ಯವಾಗಿ ಬೇರೆ ಬೇರೆ ಕಾಳುಗಳಿಂದ, ಈ ಹುರಿಗಡಲೆ ಇರ್ಬೋದು, ಕಡಲೆಕಾಯಿ ಇರ್ಬೋದು, ಈ ತರದಿಂದ ಮಾಡೋದು ಸ್ವಲ್ಪ ಸರ್ವೇ ಸಾಮಾನ್ಯ. ಈ ಗೋಧಿ ಹಿಟ್ಟಿನಿಂದ ಹೇಗೆ ಬಂದು ನಿಮ್ಗೆ ಐಡಿಯಾ ಮಾಡ್ಬೇಕು? ಹೇಗಂದ್ರೆ, ಮಕ್ಕಳಿಗೆ ಸಂಜೆ ಬಂದ ತಕ್ಷಣ ಏನಾದ್ರೂ ಕೇಳ್ತಾನೆ ಇರ್ತಾರೆ. ಈಗ ಹುರುಗಡಲೆ ಆಗ್ಲಿ, ಕಡಲೆಕಾಯಿ ಬೀಜ, ಅದನ್ನೆಲ್ಲ ತಯಾರ್ ಮಾಡ್ಕೊಳ್ಳೋ ಹೊತ್ತಿಗೆ ಲೇಟ್ ಆಗತ್ತೆ ನಿಮ್ಗೆ. ಅಂದ್ರೆ ಗೋಧಿ ಹಿಟ್ಟು ಯಾವಾಗ್ಲೂ ಸದಾಕಾಲೇ ಇರುತ್ತೆ, ಚಪಾತಿಗಿಂತ ಮಾಡ್ತಾನೆ ಇರ್ತೀರಿ. ಅದನ್ನೇನೆ ಗೋಧಿ ಹಿಟ್ಟನೇನೆ ಒಮ್ಮೆನೆ ನೀವು ಹುರಿದು ಹಿಟ್ಕೊಂಡು ದಿನ ಸಂಜೆ ಬಂದಾಗ ಅವರು ಯಾವತ್ತು ಹಠ ಮಾಡ್ತಾರೋ ಅವಾಗ ಸಕ್ಕರೆ ಪುಡಿ ಮಿಕ್ಸಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ ಎಲ್ಲ ರೆಡಿ, ಯಾವಾಗ್ಲೂ ಇಟ್ಕೊಂಡಿದ್ರೆ ಯಾವಾಗ ಬೇಕೋ ಅವಾಗ ಎರಡು ಉಂಡೆ ಮಾಡಿ ಮಕ್ಕಳ ಕೈಯಲ್ಲಿ ಕೊಡಬಹುದು. ಹೌದಲ್ವಾ? ಸರಿ, ಹಾಗಾಗಿ ನನಗೂ ಮಾಡ್ಕೊಡ್ತೀವಿ. ಇದು ಗೋಧಿ ಹಿಟ್ಟು ಅಂದಲ್ಲ, ಇದು ಒಣಕೊಬ್ಬರಿ ತುರಿ ಮತ್ತೆ ಇದು ಸಕ್ಕರೆ ಪುಡಿ, ಕಲಸ್ಲಿಕ್ಕೆ ನೀರು. ಸರಿ, ಈ ಮೂರೇ ಬೇಕಿದಕ್ಕೆ. ಸರಿ, ಮೊದ್ಲಿಗೆ ಏನ್ ಮಾಡಿರ್ತಾರೆ ಈ ಗೋಧಿ ಹಿಟ್ಟು? ಗೋಧಿ ಹಿಟ್ಟನ ಸ್ವಲ್ಪ ತುಪ್ಪ ಹಾಕೊಂಡು ಕೆಂಪಿಗೆ ಹುರಿದಿರ್ತೀವಿ, ಗಮ್ಮನ ತನಕನ, ಹಸಿ ವಾಸನೆ ಹೋಗೋ ತನಕನೂ ಚೆನ್ನಾಗಿ ಹುರಿದು ಇಟ್ಕೊಳ್ಳೋದು. ಹುರಿದು ಅದನ್ನೇ ಇಟ್ಕೊಂಡು ಇದನ್ನ ಒಣಕೊಬ್ಬರಿನ ತುರ್ದಿಟ್ಕೊಳ್ಳೋದು. ಇದು ಏಲಕ್ಕಿ ಮತ್ತೆ ಸಕ್ಕರೆ ಸ್ವಲ್ಪ ಒಂದು ಲವಂಗ ಇದು ಎಲ್ಲ ಹಾಕ್ಬಿಟ್ಟು ಸಕ್ಕರೆ ಜೊತೆಯಲ್ಲೇನೇ ಎಲ್ಲಾನು ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟು, ಏಲಕ್ಕಿ ಲವಂಗ ಸಕ್ಕರೆ, ಏಲಕ್ಕಿ ಲವಂಗ ಸಕ್ಕರೆ, ಜಾಯಿಕಾಯಿ, ಜಾಯಿಕಾಯಿ ಅಂದ್ರೆ ಇದೆಲ್ಲ ಆಪ್ಷನ್. ಏಲಕ್ಕಿ ಒಂದು ಮುಖ್ಯ ಬೇಕು. ಏಲಕ್ಕಿ ಇದ್ದಾಗ ಲವಂಗ, ಜಾಯಿಕಾಯಿ ಇದೆಲ್ಲ ಏನಂತಂದ್ರೆ ಎಲ್ಲಾನು ಜೀರ್ಣಶಕ್ತಿಗೆ ಒಳ್ಳೇದು, ಆರೋಗ್ಯಕ್ಕೆ, ಸಿಹಿ ಪದಾರ್ಥಗಳಲ್ಲಿ ಸಾಮಾನ್ಯವಾಗಿ. ಹೌದು, ಜಾಯಿಕಾಯಿ ತುಂಬಾನೇ ಟೇಸ್ಟ್ ಕೊಡುತ್ತೆ, ಎಲ್ಲ ಯಾವ್ದಕ್ಕೆ ಸಿಹಿ ಪದಾರ್ಥಗಳಲ್ಲಿ ಚೆನ್ನಾಗಿರುತ್ತೆ, ರುಚಿ ಕೊಡುತ್ತೆ ಜಾಸ್ತಿ. ಹಾಗಾಗಿ ಅದಕ್ಕೆ ಜಾಯಿಕಾಯಿ ಎಲ್ಲ ಒಂದೇ. ಈ ಹಬ್ಬ ಬಂತು ಅಂದ ತಕ್ಷಣ ನಾವು ಏನೋ ಒಂದು ಪಾಯಸ ಇದನ್ನ ಮಾಡ್ಬೇಕು ಅಂತಂದಾಗ ಅವಾಗ ನಾವು ಏಲಕ್ಕಿ ಹುಡುಕಿ ಇದನ್ನ ಮಾಡಿ ಮಿಕ್ಸಿ ಮಾಡ್ಕೊಂಡು ಮಾಡೋದೇ ಬದ್ಲು, ಶ್ರಾವಣ ಮಾಸ ಬಂತು ಅಂದ ತಕ್ಷಣ ಒಮ್ಮೆಗೆನೇ ನೀವು ಏಲಕ್ಕಿ ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಪುಡಿ ಮಾಡಿ ಒಂದ್ ಕಡೆ ಇಟ್ಕೊಂಡ್ ಬಿಟ್ರೆ ಯಾವ್ದಕ್ಕೆ ಬೇಕಾದ್ರೂ ತಕ್ಷಣ ಯಾವ ಅತಿಥಿಗಳು ಬಂದ್ರು ತಕ್ಷಣನೇ ಒಂದು ಪುಡಿ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ಬಿಟ್ರೆ ಸಾಕಾಗತ್ತೆ. ಸರಿ, ಈಗ ಮೊದಲಿಗೆ ಗೋಧಿ ಹಿಟ್ಟು ಹುರಿದು ಇಟ್ಕೊಂಡಿರೋದು. ಈಗ ಸಾಮಾನ್ಯ ಜನರು ಅಯ್ಯೋ ತುಪ್ಪ ಇಲ್ಲ ಅಂತ ಯೋಚನೆ ಮಾಡೋದ್ ಬೇಡ. ಈಗ ಸೂರ್ಯಕಾಂತಿ ಎಣ್ಣೆನೂ ಅಷ್ಟೇ ಆರೋಗ್ಯಕರ, ಅಷ್ಟೇ ರುಚಿನೂ ಕೊಡತ್ತೆ. ಸನ್ಫ್ಲವರ್ ಆಯಿಲ್ ಅಂತ ಹೇಳ್ತಾರಲ್ಲ, ಹಾಗೆ ಸೂರ್ಯಕಾಂತಿ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ ಬಳಸಿ ಯಾವ್ದೇ ಸಿಹಿ ತಿಂಡಿ ಮಾಡಬಹುದು. ಹಾಗಾಗಿ ಇದಕ್ಕೆ ನೀವು ಸೂರ್ಯಕಾಂತಿ ಎಣ್ಣೆ ಏನಾದ್ರೂ ಬಳಕೆ ಮಾಡಿ, ಇಲ್ಲ ತುಪ್ಪ ಏನಾದ್ರೂ ಬಳಕೆ ಮಾಡಿ. ಈಗ ನಾನು ಎಲ್ಲ ಯಾವ್ದಕ್ಕೆ ತೋರಿಸ್ತಾ ಇರೋದು ಅಂತಂದ್ರೆ ಎಲ್ಲ ಮಕ್ಕಳಿಗೂ ನಾನು ಆರೋಗ್ಯ ವೃದ್ಧಿ ಆಗ್ಬೇಕು ಅಂತಂದ್ರೆ ಇಂತಹ ಪದಾರ್ಥಗಳನ್ನ ಎಲ್ಲಾನು ಉಪಯೋಗಿಸ್ಕೊಂಡ್ರೆ ಒಳ್ಳೇದು. ಈಗ ಅಕಸ್ಮಾತ್ ನಿಮಗೆ ಒಣ ಕೊಬ್ಬರಿ ಸಿಗ್ಲಿಲ್ವಾ, ಹಸಿ ಕೊಬ್ಬರಿ ತುರಿ ಹಾಕಿ ಇರತ್ತೆ, ಹಸಿ ಕೊಬ್ಬರಿ ಹಾಕಿದ್ರು ಒಣ ಕೊಬ್ಬರಿ. ಆದ್ರೆ ಇದ ಹೇಳಿದ್ನಲ್ಲ ನೀನು, ಒಮ್ಮೆ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಯಾವಾಗ ಬೇಕೋ ಅವಾಗ ಎರಡು ಹುಂಡೆ ಮಕ್ಕಳ ಕೈ ಮಾಡಿ ಕೊಟ್ಟು ಆ ತರ ಇದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಒಣ ಕೊಬ್ಬರಿ ಇರ್ಲಿಲ್ವಾ ಹಸಿ ಕೊಬ್ಬರಿನೇ ಹಾಕಿ, ಇಲ್ಲ ಬೆಲ್ಲ ಇರ್ಲಿ ಸಕ್ಕರೆ ಇರ್ಲಿಲ್ವಾ ಬೆಲ್ಲನೇ ಹಾಕಿ, ಹಾಗೆ ಯಾವ್ದನ್ನೇ ಹಾಕಿದ್ರು ರುಚಿ ಚೆನ್ನಾಗಿ ಕೊಡುತ್ತೆ. ಈಗ ಸಕ್ಕರೆ ಪುಡಿ ಹಾಕ್ತಾ ಇದ್ದೀನಿ. ಎಷ್ಟು ಅಳತೆ ಈಗ ಗೋಧಿ ಹಿಟ್ಟಿಗೆ? ಎಷ್ಟು ಗೋಧಿ ಹಿಟ್ಟು ಸಕ್ಕರೆ ಬೇಕಿದೆ? ಒಂದು ಅಳತೆ ನೀವು ಗೋಧಿ ಹಿಟ್ಟು ತಗೊಂಡ್ರೆ ಎರಡು ಅಳತೆ ಅಷ್ಟು ಸಕ್ಕರೆ ಪುಡಿ ಬೇಕಾಗುತ್ತೆ. ಇವಾಗ ಇದಕ್ಕೆ ಸಕ್ಕರೆಯಲ್ಲೇನೇ ನಾನು ಇದನ್ನು ಹಾಕಿದೀನಿ, ಏಲಕ್ಕಿ ಇದು ಎಲ್ಲ ನಾನು ಹಾಕಿ ಇದು ಮಾಡಿಟ್ಟಿದ್ದೀನಿ. ಈಗ ಒಣ ಕೊಬ್ಬರಿ, ಒಣ ಕೊಬ್ಬರಿ ಪುಡಿನೂ ಅಷ್ಟೇನೆ
ಕೊಬ್ಬರಿ ಇದ್ದಷ್ಟು ರುಚಿ ಇರುತ್ತೆ ಹಾಗಂತ ನಿಮಗೆ ಎಷ್ಟು ಬೇಕಂದ್ರೂ ಹಾಕೊಂಡು ಮಾಡ್ಕೊಬಹುದು ಸ್ವಲ್ಪ ಕಲಸಲಿಕ್ಕೆ ಸ್ವಲ್ಪ ನೀರು ಹಾಲಲ್ಲಿ ಬೇಕಾದರೂ ಕಲಸಬಹುದು ಹಾಲಲ್ಲ ಮಕ್ಕಳಿಗೋಸ್ಕರ ಮಾಡ್ತಾ ಇದೀವಿ ಅಂತಂದಾಗ ಹಾಲಲ್ಲನ್ನು ಹಾಕಿ ಕಲಸಬಹುದು ಇಷ್ಟು ಒಣವಣ ಇದ್ರೂ ಬರುತ್ತೆ ಉಂಡಿಕಟ್ಟಕ್ಕೆ ಬರುತ್ತೆ ಬರುತ್ತೆ ಇದು ಗೋಧಿ ಹಿಟ್ಟಿದೆ ಅಲ್ವಾ ಗೋಧಿ ಹಿಟ್ಟಿರೋದ್ರಿಂದ ಬರುತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಲಾ ಹಾಕಿ ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಬೇಕು ಯಾಕಂದ್ರೆ ಇದು ನೀರು ಜಾಸ್ತಿ ಹಿಡಿಯೋದಿಲ್ಲ ಬೇಗ ಮುದ್ದೆ ಆಗ್ಬಿಡುತ್ತೆ ನೀರು ಜಾಸ್ತಿ ಬೇಕಾಗಲ್ಲ ಹಾಲು ಜಾಸ್ತಿ ಬೇಕಾಗಲ್ಲ ಹಾಗಾಗಿ ಹಾಲು ಇದು ಎರಡನ್ನೂ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನೋಡಿ ನೋಡಿ ಕಲಸ್ಕೊಳ್ಬೇಕು ಹಾಕಿ ಸ್ವಲ್ಪ ಹಾಕಿ ಮತ್ತೆ ಇದೇ ತರ ಯಾವ ಸಿಹಿ ಪದಾರ್ಥಗಳು ನಿಮ್ಮ ಫೇವರೇಟ್ಸ್ ಮಾಡೋದ್ರಲ್ಲಿ ರಾಗಿ ಹುರಿಟ್ಟು ಮಾಡಬಹುದು ಅದನ್ನು ಅಷ್ಟೇನೆ ಮಕ್ಕಳಿಗೆ ಒಂದೇ ಸರಿ ರಾಗಿ ಇದನ್ನ ಮಾಡಿ ಮೊಳಕೆ ಕಟ್ಬಿಟ್ಟು ಅದನ್ನ ಹುರಿದು ಬಿಟ್ಟು ಅದು ಸ್ವಲ್ಪ ಭತ್ತದ ಹರಳಿನ ತರನೇ ಆಗುತ್ತೆ ಅದನ್ನ ನೀವು ಮನೆಯಲ್ಲಾದ್ರೂ ಮಿಕ್ಸಿ ಮಾಡಿ ಮಾಡ್ಕೋಬಹುದು ಇಲ್ಲ ಮಿಷಿನ್ಗಾದ್ರೂ ಹಾಕಿಸ್ಬೋದು ಸಾಕು ನೀರು ಸಾಕಾಗುತ್ತೆ ಮಾಡ್ಕೊಂಡ್ಬಿಟ್ಟು ಅದನ್ನ ಅಷ್ಟೇನೆ ಮಕ್ಕಳು ಬಂದ ತಕ್ಷಣ ಹಾಲಲ್ಲಾದ್ರೂ ಸರಿ ನೀರಲ್ಲಾದ್ರೂ ಸರಿ ಬೆಲ್ಲ ಕಾಯ್ತುರಿ ಹಾಕ್ಬಿಟ್ಟು ಕಲಸ್ಕೊಟ್ರೆ ಉಂಡೆ ಕಟ್ಟಿ ಕೊಟ್ರೆ ಮಕ್ಕಳಿಗೆ ಆಟ ಆಡ್ಕೊಳ್ತಾ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಬೇಗ ಬೇಗನೆ ಆಗೋಂಥದ್ದು ಮಕ್ಕಳು ಕೇಳಿದ ತಕ್ಷಣನೇ ಮಾಡ್ಕೊಡ್ಬೋದು ಎಲ್ಲ ಪುಡಿಗಳು ಮಾಡಿಟ್ಕೊಂಡು ಬಿಟ್ಟಿದ್ರೆ ನಿಮ್ ಮಕ್ಳು ಕೇಳಿದ ತಕ್ಷಣ ಮಾಡ್ಕೊಡ್ಬಹುದು ಯಾಕಂದ್ರೆ ತುಂಬಾ ಮೆತ್ತಗಾಗ್ಬಿಟ್ರು ಚೆನ್ನಾಗಿರೋದಿಲ್ಲ ಅದು ಸಕ್ಕರೆ ಪುಡಿ ಬಿದ್ದಿರುತ್ತಲ್ವಾ ಹಾಗಾಗ್ಬಿಟ್ಟು ಬೇಗ ಇದಾಗ್ಬಿಡುತ್ತೆ ಮೆತ್ತಗಾಗ್ಬಿಡುತ್ತೆ ಈಗ ನೀವು ಆಗ್ಲೇ ಹೇಳಿದಂಗೆ ಬೆಲ್ಲ ಹಾಕಿದ್ರು ಇದೇ ಹದ ಸಿಗತ್ತ ನಿಮ್ಗೆ ಸಿಗತ್ತೆ ಸಿಗತ್ತೆ ಹೀಗೆ ಸಿಗತ್ತೆ ನೀವು ಬೇಕಾದ್ರೆ ಬೆಲ್ಲದ ಪಾಕ ಬೇಕಾದ್ರೆ ಮಾಡಿ ಕಟ್ಕೋಬಹುದು ಒಂದೆರಡು ದಿವಸ ಇಟ್ಕೊಳ್ತೀವಿ ಅಂತಂದ್ರೆ ಬರೀ ಬೆಲ್ಲನೇ ಪಾಕನೇನೆ ಮಾಡ್ಬಿಟ್ಟು ಮಾಡಿ ಒಂಥರ ಬೇರೆ ಅಂದ್ರೆ ಸ್ವಲ್ಪ ಅದು ಗಟ್ಟಿ ಆಗತ್ತೆ ನಿಮಗೆ ಗಟ್ಟಿ ಆಗತ್ತೆ ಪಾಕದಲ್ಲಿ ಇದಾಗಿರುತ್ತಲ್ವಾ ಗಟ್ಟಿ ಆಗತ್ತೆ ಇದಾದ್ರೆ ತುಂಬಾ ಮೃದುವಾಗಿರುತ್ತೆ ವಯಸ್ಸಾದವರು ಹಲ್ಲಿಲ್ಲದವರು ಸಹ ತಿನ್ಬಹುದು ಈಗ ಬರುತ್ತಾ ಉಂಡೆ ಕಟ್ಟ ಬರುತ್ತೆ ಈ ಉಂಡೆಗೋಸ್ಕರ ಅಂತ ಅಂತದೇನು ಕಷ್ಟಪಟ್ಟು ಪ್ರಿಪರೇಷನ್ ಬೇಕಾಗಿಲ್ಲ ಒಮ್ಮೆನೆ ನೀವು ಕೊಬ್ಬರಿ ತುರ್ದಿನೋ ಇಟ್ಕೊಳ್ಬಹುದು ಈಗ ಫ್ರಿಡ್ಜ್ ಸಾಮಾನ್ಯ ಎಲ್ಲಾರ ಮನೆಯಲ್ಲಿರೋದ್ರಿಂದ ಇದನ್ನ ಹಾಗೇನು ಹೊರಗಡೆನೂ ಇಡಬಹುದು ಏನ್ ತೊಂದರೆ ಇಲ್ಲ ಹುರಿದು ಇಟ್ಟಿರ್ತೀವಲ್ವಾ ಹಾಗಾಗಿ ಸಕ್ಕರೆ ಪುಡಿನೂ ಏನ್ ಇದಾಗೋದಿಲ್ಲ ಕೆಡೋದಿಲ್ಲ ಸಕ್ಕರೆ ಸರಳವಾಗಿ ಬಂದ್ಬಿಡುತ್ತೆ ಹೌದು ಹೌದು ಈಗ ನೀವು ತಕ್ಷಣ ಹುರಿದಿದ ತಕ್ಷಣನೇ ಮಾಡ್ತೀನಿ ಅಂತಂದ್ರೆ ಇಷ್ಟೊಂದು ಹಾಲು ನೀರು ಏನು ಬೇಕಾಗೋದು ಇಲ್ಲ ಅವಾಗ ಸಕ್ಕರೆ ಪುಡಿ ಇದು ಎಲ್ಲ ಬಿಸಿ ಇರುತ್ತಲ್ಲ ತಕ್ಷಣಕ್ಕೆ ನೆನೆ ಕರಗ್ಬಿಡತ್ತೆ ಅದು ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಉಂಡೆ ಇದಾದ್ರೂ ಸಹ ಪುಡಿ ಆಗುತ್ತೆ ಅನ್ಸತ್ತೆ ಆದ್ರೆ ಒಂದ್ ಸ್ವಲ್ಪ ಬಿಸಿ ಇದ್ದಾಗ್ಲೇನೆ ಕಟ್ಟಿಬಿಟ್ರೆ ನೀವು ಅದನ್ನ ಒಂದ್ 8 ದಿವಸ ಇಟ್ಕೊಂಡ್ಬೇಕಾದ್ರೆ ಇದಾದ್ರೆ ಕಲಸಿರೋದ್ರಿಂದ ತಕ್ಷಣ ತಿನ್ಕೋಬಹುದು ಅದನ್ನಾದ್ರೆ ನೀವು ಒಂದ್ 8 ದಿವಸ ಇಟ್ಕೊಂಡ್ ತಿಂದ್ರು ಏನಾಗೋದಿಲ್ಲ ಇದು ಇನ್ನು ನೀವು ಇದನ್ನ ಇನ್ನು ರಿಚ್ ಫುಡ್ ಹಂಗಿನ್ನು ಮಾಡ್ಕೋಬಹುದು ಅಂತಂದ್ರೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲಾನು ಮಾಡ್ಕೋ ಆದ್ರೆ ಸಾಮಾನ್ಯ ಜನರು ಸಹ ಮಕ್ಕಳಿಗೆ ಉಪಯೋಗ ಹಾಗೆ ಎಲ್ಲಾ ಮಕ್ಕಳನ್ನು ತಿನ್ಬೇಕು ಅನ್ನೋದ್ರಿಂದ ಇಷ್ಟನ್ನೇ ತೋರಿಸಿದೀನಿ ಇದಕ್ಕೆ ಈಗಿನ ಎಲ್ಲಾರು ತೋರಿಸ್ಬೇಕಾದ್ರೆ ಎಲ್ಲಾರು ದ್ರಾಕ್ಷಿ ಗೋಡಂಬಿ ಬಾದಾಮಿ ಅಂತ ಮಾಡಿ ತೋರಿಸ್ತಾರೆ ಅದನ್ನೆಲ್ಲ ನೋಡಿದ ತಕ್ಷಣ ಅಯ್ಯೋ ಅದನ್ನೆಲ್ಲ ಉಪಯೋಗಿಸ್ಬೇಕಪ್ಪ ಮಾಡೋದೇ ಬೇಡ ಅಂತ ಬಿಟ್ಬಿಡ್ತಾರೆ ಆದ್ರೆ ಇಷ್ಟೇ ಸಿಂಪಲ್ ಆಗಿದ್ದಾಗ ಮಾಡ್ಬೋದು ನಾವು ಮಕ್ಕಳಿಗೆ ಮಾಡ್ಕೊಡ್ಬಹುದು ಅನ್ನೋದೊಂದು ಭಾವನೆ ಬರುತ್ತೆ ಈಗ ಉಂಡೆ ರೆಡಿ ಆಗ್ತಾ ಇದೆ ಉಂಡೆ ರೆಡಿ ಆಗಿದೆ ಗೋಧಿ ಹಿಟ್ಟಿನ ಉಂಡೆ ಆಗಿದೆ ನೋಡಿದ್ರಲ್ಲ ವೀಕ್ಷಕರೇ ಗೋಧಿ ಹಿಟ್ಟಿನ ಉಂಡೆ ಎಷ್ಟು ಸುಲಭವಾಗಿದೆ ಹಾಗೆ ಅಷ್ಟೇ ಆರೋಗ್ಯದಾಯಕ ಕೂಡ ಅಲ್ವಾ ಹಾಗಾದ್ರೆ ನೀವು ಖಂಡಿತ ಪ್ರಯತ್ನ ಮಾಡಿ ನೆಕ್ಸ್ಟ್ ಏನ್ ತೋರಿಸ್ತಾ ಇದ್ರೆ ನಮ್ಗೆ ಅವಲಕ್ಕಿಯಿಂದ ಪಂಚಕಜಾಯ ಅಂತ ಅವಲಕ್ಕಿಯಿಂದ ಪಂಚಕಜಾಯ ಅಂತ ಹೇಳಿದ್ರೆ ಇದು ಅವಲಕ್ಕಿ ತೆಳು ಅವಲಕ್ಕಿ ಪೇಪರ್ ಅವಲಕ್ಕಿ ಅಂತ ಹೇಳ್ತಾರೆ ತೆಳ್ಳನೆ ಅವಲಕ್ಕಿ ಮತ್ತೆ ಬೆಲ್ಲ ಮತ್ತೆ ಕಾಯ್ತುರಿ ಏಲಕ್ಕಿ ಪುಡಿ ಇದಿಷ್ಟು ಸಾಮಾನು ಹಾಗಾದ್ರೆ ಅವಲಕ್ಕಿ ಪಂಚಕಜಾಯ ಮಾಡ್ಕೊಡ್ತೀರಾ ಏನ್ ಮಾಡ್ತೀರಾ ಮೊದ್ಲಿಗೆ ಹೇಗೆ ಅವಲಕ್ಕಿ ತೆಳು ಅವಲಕ್ಕಿ ಅದಕ್ಕೆ ಸ್ವಲ್ಪ ಕಾಯ್ತುರಿ ತೆಳ್ಳಂದೇ ಇರ್ಬೇಕಲ್ವಾ
ಇಲ್ಲಾಂದ್ರೆ ನೀರಲ್ಲಿ ನೆನೆಸೋದಾದ್ರೆ ದಪ್ಪ ಅವಲಕ್ಕಿ ಪರವಾಗಿಲ್ಲ ನಿಮಗೆ. ಇದು ನಾವು ನೀರೇನು ಉಪಯೋಗಿಸೋದೇ ಇಲ್ಲ, ಇದು ಬರೀ ಬೆಲ್ಲ ಕಾಯಿತುರಿ ಒಳಗೆ ನೆನೆಬೇಕದು. ಅರ್ಧ ಬಟ್ಲು ಅಂದ್ರೆ ಸಾಕಾಗತ್ತೆ ಅಂದ್ರೆ ಅವರ ರುಚಿ ತಕ್ಕನ ಹಾಗೆ ಬೇಕು ಅಂತಂದ್ರೆ ಹೆಚ್ಚು ಬೆಲ್ಲ ತಿನ್ನೋರು ಹಾಕೊಳ್ಬಹುದು. ಸಿಹಿ ಜಾಸ್ತಿ ಬೇಕು ಅಂತಾರೆ. ಇದು ಏಲಕ್ಕಿ ಪುಡಿ, ಏಲಕ್ಕಿ ಅದೇ ಒಣಶುಂಠಿ. ಇದು ಹೇಳಿದ್ನಲ್ಲ ಬೆಲ್ಲದ ಪದಾರ್ಥ, ನಾವೇನೇ ಯೂಸ್ ಮಾಡಿದ್ರು ಅದಕ್ಕೆ ಸ್ವಲ್ಪ ಇದು ಏಲಕ್ಕಿ ಬೇಕಾಗುತ್ತೆ. ಈಗ ಕಲಸೋದು. ಅವಲಕ್ಕಿ ಮೊದಲು ಹೇಗಿದ್ರು ಹೇಗ್ ಮಾಡ್ಕೊಂಡ್ರು ರುಚಿ ಇರುತ್ತೆ. ಮೊಸರು ಅವಲಕ್ಕಿ ಇದು ಅಷ್ಟೇ, ಮಕ್ಕಳಿಗೆ ತಕ್ಷಣ ಬಂದ ತಕ್ಷಣ ಮಾಡ್ಕೊಡ್ಲಿಕ್ಕೆ ಅನುಕೂಲ ಆಗತ್ತೆ. ಮತ್ತೆ ಇದು ಕೃಷ್ಣನ್ಗೆ ಪ್ರಿಯವಾಗಿದ್ದರಿಂದ ತುಳಸಿ ಹಬ್ಬದ ದಿವಸ ಇದನ್ನ ತುಳಸಿ ಹಬ್ಬದ ಇದಕ್ಕೆ ಎಳ್ಳು ಒಂದು ಹುರಿದು ಹಾಕಿ ಮಾಡ್ಕೋಬಹುದು. ಕರಿ ಎಳ್ಳೆನೆ ಉಪಯೋಗಿಸಿದ್ರೆ ತುಂಬಾನೇ ರುಚಿ ಇರುತ್ತೆ. ಚೆನ್ನಾಗಿ ಕಲಸ್ಬೇಕಲ್ವಾ ಅಂದ್ರೆ ಇದು ಸ್ವಲ್ಪ ನೆಂದಷ್ಟು ರುಚಿ ಜಾಸ್ತಿ ಆಗುತ್ತೆ. ಆದ್ರೆ ಆ ಬೆಲ್ಲ ಮತ್ತೆ ಕೊಬ್ಬರಿ ಹಸಿ ತೆಂಗಿನಕಾಯಿ ಹಾಕಿರ್ತೀವಲ್ವಾ ಅದರಲ್ಲಿ ನೆಂದಷ್ಟು ರುಚಿ ಆಗುತ್ತೆ. ನೀವು ಸಲ ತಿನ್ನೋದಕ್ಕೆ ಒಂದ್ ಅರ್ಧ ಗಂಟೆ ಮುಂಚಿತವಾಗಿ ಕಲಸಿ ಇಟ್ಕೊಂಡ್ಬಿಟ್ರೆ ರುಚಿ ಜಾಸ್ತಿ ಆಗುತ್ತೆ, ಹೊಂದ್ಕೊಳ್ಳುತ್ತೆ. ದಿಢೀರಂತ ಯಾವಾಗ ಬೇಕಾವಾಗ ಮಾಡ್ಕೊಂಡು. ಹೌದು ಹೌದು. ಅವಲಕ್ಕಿ ಪಂಚಕಜ್ಜಾಯ, ಅವಲಕ್ಕಿ ಪಂಚಕಜ್ಜಾಯ ರೆಡಿ ಸವಿಯಲು ರುಚಿ ತಯಾರಾಗಿದೆ. ತುಂಬಾ ಧನ್ಯವಾದಗಳು, ತುಂಬಾ ಸರಳವಾಗಿದೆ. ಖಂಡಿತ ನಮ್ಮ ವೀಕ್ಷಕರೆಲ್ಲ ಇದನ್ನ ಮಾಡ್ಕೊಂಡು ಅವಾಗವಾಗ ರುಚಿ ಮಾಡಿ ನಮ್ಗೆ ಹೇಳಿ ಹೇಗಿತ್ತು ಅಂತ. ಸರಿನಾ, ಹಾಗಾದ್ರೆ ಈಗ ನೆಕ್ಸ್ಟ್ ಏನ್ ಮಾಡ್ತಿದ್ದೀರಾ? ರಾಗಿ ಹುರಿಟ್ಟು, ಇದು ಅಷ್ಟೇ ನಿನ್ನೆ ರಾಗಿ ಹುರಿಹಿಟ್ಟಿನಿಂದ ಉಂಡೆ ಕಟ್ಟೋದು. ಸರಿ, ಇದು ಅಷ್ಟೇ ಮಕ್ಕಳಿಗೆ ಸಂಜೆ ಹೊತ್ತಿಗೆ ತಿನ್ಲಿ ಕೊಡ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ, ಆರೋಗ್ಯ ಒಳ್ಳೆ ಅಂತದ್ದು. ಫಸ್ಟ್ ರಾಗಿನ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಇಲ್ಲ ಬೆಳಗ್ಗೆ ಆದ ತಕ್ಷಣ ನೆನೆಸ್ಕೊಂಡ್ಬಿಟ್ಟು ರಾತ್ರಿ ಮಲಗೋಕ್ ಮುಂಚೆ ನೆರಳಿನಲ್ಲಿ ಹರಡ್ಬಿಟ್ಟು ಮಲ್ಕೊಳ್ಳೋದು. ಬೆಳಗ್ಗೆ ಹೇಳೋತ್ತಿಗೆ ಅದು ಸಣ್ಣ ಸಣ್ಣ ಮೊಳಕೆ ಬಂದಂಗ ಆಗಿರುತ್ತೆ. ಬೆಳಗ್ಗೆ ಹೇಳೋತ್ತಿಗೆ ಅದು ನೀರಿಂದ ಇದನ್ನು ಪಸೆ ಎಲ್ಲ ಕಮ್ಮಿ ಆಗಿರುತ್ತೆ. ಆಗ ಸ್ವಲ್ಪನೇ ಹೆಂಚಿನ ಮೇಲೆ ಹಾಕೊಂಡು ಸ್ವಲ್ಪನೇ ಬಾಂಡ್ಲಿ ಅಥವಾ ಹೆಂಚು ದಪ್ಪ ಹೆಂಚಲ್ಲಿ ಏನಾದ್ರೂ ಹಾಕೊಂಡ್ಬಿಟ್ಟು ಅದು ಹುರಿತಾ ಇದ್ದಾಗ ಏನಾಗತ್ತೆ, ಅದು ಬಿಳಿ ಬಿಳಿಗಾಗತ್ತೆ ರಾಗಿ. ಅವರು ಭತ್ತದಲ್ಲಿ ಹೇಗಾಗತ್ತ ಅದೇ ರೀತಿ ಬರುತ್ತೆ. ಅದನ್ನ ಆಮೇಲೆ ಮಿಕ್ಸಿಗೆ ಹಾಕೊಂಡು ಹಿಟ್ಟು ಮಿಕ್ಸಿಗಾದ್ರೂ ಮಾಡ್ಕೋಬಹುದು. ಇಲ್ಲ ಮಿಷಿನ್ಗೆ ಹಾಕ್ಸೋದಾದ್ರೆ ಮೊದಲೇ ಬೇರೆ ಯಾವ್ದಾದ್ರು ಒಂದ್ ರಾಗಿ ಹಾಕ್ಬಿಟ್ಟು ಆಮೇಲೆ ಯಾಕಂದ್ರೆ ಬೇರೆ ಏನಾದ್ರು ಪದಾರ್ಥದ ಮೇಲೆ ಹಾಕಿದ್ರೆ ನಿಮ್ಗೆ ಖಾರ ಆಗತ್ತೆ, ಖಾರ ಅಥವಾ ಬೇರೆ ಯಾವ್ದಾದ್ರು ವಾಸನೆ ಅದು ಬರುತ್ತೆ. ಅದಕ್ಕೆ ನೀವು ಮೊದ್ಲೇ ಒಂದು ಅಕ್ಕಿನೋ ಅಥವಾ ಕಡಲೆ ಬೇಳೆ ಅಂತದ್ ಏನಾದ್ರು ಒಂದ್ ಹಾಕ್ಬಿಟ್ಟು ಇದನ್ನ ಬೇಡ ಅಂದ್ರೆ ಸ್ವಲ್ಪ ನೀವು ಮಾಡ್ಕೋತೀವಿ ಅಂದ್ರೆ ಮನೆಯಲ್ಲೇ ಮಿಕ್ಸಿಗೆ ಹಾಕಿ ಮಾಡ್ಕೊಂಡು, ಯಾಕಂದ್ರೆ ಅದು ಇಡೀ ರಾಗಿ ಇರೋದಿಲ್ಲ, ಅರಳಾಗ್ಬಿಟ್ಟಿರುತ್ತಲ್ವಾ ಅದು ಸ್ವಲ್ಪ ಹಗುರವಾಗಿರುತ್ತೆ. ಸರಿ, ಹಾಗಾದ್ರೆ ಈಗ ಮಾಡಕ್ ಶುರು ಮಾಡೋಣ. ಹಿಟ್ಟೇನು ಇದನ್ನ ಹುರ್ಕೊಂಡಿರಲ್ಲ ಅಲ್ವಾ? ಹಿಟ್ಟು ಹುರಿಯಲ್ಲ, ಅದನ್ನೇ. ಇವಾಗ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ರಾಗಿ ಸರಿ ಅಂತ ಮಾಡಕ್ ಮಾಡ್ತೀವಲ್ವಾ, ಅದನ್ ಮಾಡ್ಬೇಕಾದ್ರೆ ಮಾತ್ರ ನೀವು ಫಸ್ಟ್ ಹಿಟ್ಟು ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದನ್ನ ಬಟ್ಟೆಯಲ್ಲಿ ಸೋಸ್ಕೊಂಡ್ಬಿಟ್ಟು ಅದನ್ನ ನೀವು ಹುರಿಬೇಕು ಹಿಟ್ಟು. ಅದನ್ನ ದಪ್ಪ ಪ್ರೆಸರ್ ಪ್ಯಾನ್ ಅಲ್ಲ ಅದ್ರಲ್ಲಾದ್ರೂ ಹಾಕೊಂಡು ನೀವು ಹುರಿಬೇಕು, ದಪ್ಪ ತಳದ ಪಾತ್ರೆಯಲ್ಲಿ ಹುರಿಬೇಕಾಗತ್ತೆ ಹಿಟ್ಟನ್ನ. ಅವಾಗ ಹಿಟ್ಟು ಹುರಿತೀವಲ್ವ ನಾವು, ಅವಾಗ ದಪ್ಪ ತಳದ ಪಾತ್ರೆ ಬೇಕಾಗತ್ತೆ. ಇದಕ್ಕಾದ್ರೆ ನೀವು ಫಸ್ಟ್ ರಾಗಿನೇ ಹುರಿಬೇಕು, ಯಾಕಂದ್ರೆ ನಿಮ್ಗೆ ಅರಳಾಗ್ಬೇಕು, ಅರಳಾಗ್ಬೇಕು. ಅದರಿಂದ ಅದು ನಮ್ಮ ಮಕ್ಕಳಿಗೋಸ್ಕರ ನಾವು ಅಂಬ್ಲಿ ಇದನ್ನ ಮಾಡ್ತೀವಲ್ಲ, ಸರಿ ಅಂತ ಮಾಡ್ತೀವಲ್ವ, ಅವಾಗ ಮಾತ್ರ ನೀವು ಹಿಟ್ಟನ್ನೇ ಮಾಡ್ಕೋಬೇಕು. ಅದು ನೋಡಿದ್ರೆ ನಿಮಗೆ ರಾಗಿ ಅನ್ಸೋದೇ ಇಲ್ಲ, ಅದು ಹಿಟ್ಟು ಬಂದಿದ್ದು ಅಕ್ಕಿ ಹಿಟ್ಟಿಗಿನ್ನ ಸಹ ಬೆಳ್ಳಿಗೆ ಹಿಟ್ಟು ಬರುತ್ತೆ. ರಾಗಿ ಅಂತೂ ಈಗ ತುಂಬಾನೇ ಒಳ್ಳೇದು ಅಲ್ವಾ? ಈಗ ಮಕ್ಕಳು ರಾಗಿ ಯಾವ್ದನ್ನು ಉಪಯೋಗಿಸಲ್ಲ ಅಂತ ಅಂದಾಗ ಇಂಥದ್ದೇನಾದ್ರೂ ಒಂದು ಮಾಡ್ಕೊಳ್ತಾ ಇದ್ರೆ ಸ್ವಲ್ಪ ಏನಾದ್ರೂ ಹೊಟ್ಟೆಗೆ ರಾಗಿ ಸೇರಿದಂಗ ಆಗುತ್ತೆ. ರಾಗಿ ತಿಂದವನು ನಿರೋಗಿ ಅಂತ ಅಂತಾರೆ. ಇದಕ್ಕಷ್ಟೇ, ಹಾಲಲ್ಲಾದ್ರೂ ಕಲಿಸ್ಬೋದು, ನೀರಲ್ಲಾದ್ರೂ ಕಲಿಸ್ಬೋದು. ಇದನ್ನು ಬೆಲ್ಲ ಹಾಗೇನೆ ಹಾಕಿನೇ ಕಲಿಸ್ತಾರೆ. ಹೌದು ಹೌದು. ಇದು ಏನು ಪಾಕ ಏನು ಮಾಡೋದು ಬೇಕಾಗಿಲ್ಲ, ತುಂಬಾ ಸರಳವಾಗಿ ಸರಳವಾಗಿರುತ್ತೆ.
ಹಿಟ್ ಮಾಡಿಸಿಕೊಳ್ಳೋದು ಒಂದೇನೆ ಇದು. ಒಂದ್ಸ ಒಮ್ಮೆ ನೀವು ಮಾಡಿ ಇಟ್ಕೊಂಡ್ರೆ ಈಗ ನಿಮಗೆ ಮಾಡೋದಕ್ಕೆ ತೊಂದರೆ ಮಾಡಕ್ಕಾಗಲ್ಲ ಅಂದವರಿಗೆ ರೆಡಿನೂ ಸಿಗುತ್ತೆ ಪ್ಯಾಕೆಟ್ ರಾಗಿ ಹಿಟ್ಟು ರಾಗಿ ಹಿಟ್ಟು ಹೊಲ ಹುರಿ ಹಿಟ್ಟು ತರಬೇಕು ಹುರಿ ಹಿಟ್ಟು ಅಂತಾನೆ ಸಿಗುತ್ತೆ ಹಾಕಿ ನೀರು ಹಾಕಿ ಇದಕ್ಕೆ ಹಸಿಕಾಯಿನೇ ಹಸಿಕಾಯಿನೇ ಒಳ್ಳೇದು ರುಚಿ ಕೊಡುತ್ತೆ ರುಚಿ ಕೊಡುತ್ತೆ ನೀವು ತುಂಬಾ ನಿಲ್ಲಲ್ಲ ಹೇಳಿದ್ವಲ್ಲ ಒಮ್ಮೆ ಹಿಟ್ಟು ಮಾಡಿ ಇಟ್ಕೊಂಡು ನಿಮಗೆ ಯಾವಾಗ ಬೇಕು ಅಂತ ಮಾಡ್ಕೊಂಡು ತಿನ್ನೋಕೆ ಎರಡು ಉಂಡೆ ಕಲಸಿ ಕೊಡೋ ಹಾಗಿರಬೇಕು ಅಷ್ಟೇ ನೀನು ನೀರು ಹಾಕ್ಲೇ ಅಂತ ಇದಕ್ಕಷ್ಟೇ ನೀರು ನೋಡ್ಕೊಂಡು ನೋಡ್ಕೊಂಡು ಹಾಕ್ತಾ ಇರಬೇಕು ಅಂದ್ರೆ ಬೆಲ್ಲ ಬಿದ್ದ್ಬಿಟ್ಟಿರುತ್ತಲ್ಲ ಬೇಗ ಜಿನುಗುತ್ತೆ ಜಾಗ್ಸ್ತೆ ಇದಾಗಿ ಬಿಡುತ್ತೆ ನೋಡಿ ಎಷ್ಟು ವಾಸನೆ ಬರ್ತಾ ಇದೆ ಗಮ ಗಮ ಅಂತ ಇದೆ ಅದು ರಾಗಿ ಹುರಿದಿರ್ತೀವಲ್ಲ ಹರಳಾಗಿರುತ್ತಲ್ವಾ ಅದರಿಂದ ಅದು ಅಷ್ಟು ರುಚಿ ಬರುತ್ತೆ ನೀವೇನು ಏಲಕ್ಕಿ ಇದು ಏನು ಉಪಯೋಗಿಸಲಾಗಿಲ್ಲ ಅಂದ್ರೂ ರುಚಿ ಬರುತ್ತೆ ಬೆಲ್ಲ ಬಿದ್ದಿರುತ್ತಲ್ವಾ ತುಂಬಾನೇ ರುಚಿ ಇರುತ್ತೆ ಅದು ಇದು ಸಿಹಿ ಪದಾರ್ಥ ತಿನ್ನೋದಕ್ಕಿಂತಲೂ ಈ ತರ ಪೌಷ್ಟಿಕಾಂಶ ಇರುವಂತದ್ದು ಉಂಡೆ ಮಾಡ್ಕೊಂಡು ತಿನ್ನೋದು ಎಷ್ಟು ಒಳ್ಳೇದು ಇಲ್ಲಾಂದ್ರೆ ತೀರಾ ಮೆತ್ತಿಗಾಗ್ಬಿಡ್ತು ಅಂದ್ರೆ ಮಕ್ಳ ಕೈ ಕೊಡ್ಲಿಕ್ಕೆ ಸರಿ ಹೋಗೋದಿಲ್ಲ ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಕರೆಕ್ಟ್ ಆಗಿದೆ ಹದ ಅಂತ ಗೊತ್ತಾಗುತ್ತೆ ಬೆಲ್ಲ ಮಾತ್ರ ಸಣ್ಣಾಗಿರ್ಬೇಕು ಬೈಕ್ ಸಿಕ್ಕಿದ್ರು ಮಕ್ಳು ಖುಷಿ ಆಗುತ್ತೆ ಬೆಲ್ಲ ತಾನೆ ಬೈಕ್ ಸಿಕ್ಕಿದ್ರು ಮಕ್ಳು ಖುಷಿ ಆಗುತ್ತೆ ಇದಕ್ಕೇನೋ ಇದೇನೋ ದ್ರಾಕ್ಷಿ ಗೋಡಂಬಿ ಏನು ಕೇಳಲ್ಲ ಇದು ಅಲ್ವಾ ಏನು ಬೇಕಾಗಲ್ಲೇ ಇದ್ರ ಎಷ್ಟು ಘಮ ಇದೆ ಇದ್ರದ್ದು ಹುರಿದ ರಾಗಿ ಹಿಟ್ಟಿನ ಉಂಡೆ ರಾಗಿ ಹುರಿಟ್ಟಿನ ರಾಗಿ ಹುರಿಟ್ಟಿನ ಉಂಡೆ ಅಲ್ವಾ ತುಂಬಾ ಧನ್ಯವಾದಗಳು ತಮಗೆ ತುಂಬಾ ಸುಲಭವಾದಂತ ಉಂಡೆಗಳನ್ನ ತೋರಿಸಿದೀರಾ ತುಂಬಾ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ರಾಗಿ ಹುರಿಟ್ಟಿನ ಉಂಡೆ ಎಷ್ಟು ಸುಲಭವಾಗಿ ಬೇಗ ಆಗೋಯ್ತು ನಾನಂತೂ ಇವಾಗ ತಿಂತಿದ್ದೀನಿ ನೀವು ಮನೇಲಿ ನೋಡಿ ಮಾಡಿ ಇದೇ ತರದ ರಾಗಿ ಹಿಟ್ಟು ಇದ್ದೇ ಇರತ್ತೆ ಎಲ್ಲರ ಮನೇಲಿ ಉಂಡೆ ಮಾಡ್ಕೊಂಡು ತಿಂದು ನಮ್ಗೆ ಹೇಳಿ ಹೇಗಿತ್ತು ಅಂತ ಸೂರ್ಯ ಹುಟ್ಟೋಕೆ ಪೂರ್ವ ಬೇಕು ಸೂರ್ಯ ಮುಳುಗೋಕೆ ಪಶ್ಚಿಮ ಬೇಕು ಸಂಚಾರ ಮಾಡೋಕೆ ಉತ್ತರ ದಕ್ಷಿಣ ಧ್ರುವಗಳಿರಬೇಕು ಭೂಮಿ ಗುಂಡಗಿದೆ ಇಲ್ಲಿಂದ ಹೊರಟ್ರೆ ಅಲ್ಲಿ ಸೇರ್ತೀವಿ ಅಲ್ಲಿಂದ ಹೊರಟ್ರೆ ಇಲ್ಲಿ ಸೇರ್ತೀವಿ ನಾಲಿಗೆ ಎಂಬ ರಸ್ತೆಯಲ್ಲಿ ಸಾಗಿದರೆ ಉದರ ಎಂಬ ಗುರಿಯನ್ನು ತಲುಪ್ತೀವಿ ನಾಲ್ಗೆ ಆಹಾ ಎಂತ ರುಚಿ ಅನ್ಬೇಕು ಅಲ್ವಾ ಅದಕ್ಕಾಗಿಯೇ ವೀಕ್ಷಕರೇ ನಿಮಗಾಗಿ ಈ ವಿಶಿಷ್ಟ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಪ್ಪದೇ ಕಳಿಸಿ ಬನ್ನಿ ಹಿತ ಮಿತ ಶುಚಿ ರುಚಿ ಸಾಧಿಸೋಣ ಆಹಾ ಎಂತ ರುಚಿ ಅನ್ನೋಣ ಏನಂತೀರಿ ವೀಕ್ಷಕರೇ ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಸಕ್ತರಾಗಿದ್ದರೆ ನಿಮ್ಮ ವಿವರಗಳೊಂದಿಗೆ ನಮ್ಮನ್ನು ಸಂಪರ್ಕಿಸಬಹುದು ನಮ್ಮ ವಿಳಾಸ ಉಪ ಮಹಾನಿರ್ದೇಶಕರು ಆಹಾ ಎಂಥ ರುಚಿ ವಿಭಾಗ ದೂರದರ್ಶನ ಕೇಂದ್ರ ಜೆಸಿ ನಗರ ಬೆಂಗಳೂರು 560006 ಇಮೇಲ್ ಐಡಿ ಚಂದನಾ ರುಚಿ @gmail.com